ರಮೇಶ್ ಜಾರಕಿಹೊಳಿ ಅವರ ಸಿಡಿ ಬ್ಲಾಸ್ಟ್ ವಿಚಾರವನ್ನ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸಬೇಕು. ತನಿಖೆಯ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಜಾರಕಿಹೊಳಿ ಫ್ಯಾಮಿಲಿಗೆ ಸಿಡಿ ಬ್ಲಾಸ್ಟ್ ಲಿಂಕ್ ಮಾಡುವುದು ಸರಿಯಲ್ಲ ಎಂದು ಶಾಸಕ ಸತೀಶ್ ಜಾರಕಿಹೊಳಿ ಗೋಕಾಕ್ನಲ್ಲಿ ಮಾಧ್ಯಮದವರಿಗೆ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ರಮೇಶ್ ಜಾರಕಿಹೊಳಿ ಸಿಡಿ ವಿಚಾರ ಅದು ಅವರ ವೈಯಕ್ತಿಕ ವಿಚಾರ, ಅದಕ್ಕೂ ಕುಟುಂಬಕ್ಕೂ ಯಾವುದೇ ಸಂಬಂಧ ಕಲ್ಪಿಸುವ ಅಗತ್ಯವಿಲ್ಲ ಎಂದು ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇನ್ನು ಸಿಡಿ ವಿಡಿಯೋ ಬಿಡುಗಡೆ ವಿಚಾರವು ಅದು ತನಿಖೆಯಲ್ಲಿ ತಿಳಿದು ಬರಬೇಕಾದ ಸತ್ಯ, ಯಾವುದು ಸುಳ್ಳು ಯಾವುದು ಸತ್ಯ ಅಂತ ಹೊರಬರುತ್ತದೆ. ಹಾಗಾಗಿ ಇಲ್ಲಿ ಇಬ್ಬರು ದೂರು ನೀಡುವ ಅವಕಾಶವನ್ನು ಹೊಂದಿದ್ದು, ಅಲ್ಲದೆ ವಿಡಿಯೋವನ್ನು ಎಡಿಟ್ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅದು ಕೂಡ ಲ್ಯಾಬ್ ಪರಿಶೀಲನೆ ನಂತರ ತಿಳಿದು ಬರಬೇಕು. ಇದಕ್ಕೆಲ್ಲ ಅಂತಿಮವಾಗಿ ತೆರೆ ಎಳೆಯಬೇಕಾದರೆ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳಬೇಕಿದೆ. ಅಲ್ಲದೆ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಏನು ಮಾತನಾಡಲಿಕ್ಕೆ ಅವಕಾಶ ಬಂದಾಗ ಮಾತನಾಡುತ್ತೇನೆ ಎಂದು ಸತೀಶ್ ಜಾರಕಿಹೊಳಿ ಅವರು ಗೋಕಾಕ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈಗ ಅನ್ಯಾಯವಾಗಿದ್ದ ಮಹಿಳೆಯು ದೂರ ನೀಡಿಲ್ಲ, ಇನ್ನು ಅವರು ಇಲ್ಲಿ ಇಲ್ಲವೇ ಇಲ್ಲ ಅಂತಿದ್ದಾರೆ. ಅವರ ಹೇಳಿಕೆ ಇಲ್ಲಿ ತುಂಬ ಮುಖ್ಯ, ಅದೆಲ್ಲವನ್ನ ಪರಿಶೀಲಿಸಿ ಪೊಲೀಸ್ ಇಲಾಖೆ ನೋಡಿಕೊಳ್ಳುತ್ತೆ ಎಂದು ಮಾಧ್ಯಮಗಳಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಯಮಕನ ಮರಡಿಯ ಶಾಸಕ ಸತೀಶ್ ಜಾರಕಿಹೊಳಿ ಗೋಕಾಕ್ನಲ್ಲಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ರಾಜನಿಗಿತ್ತು, ರಾಜನ ಕೊಟ್ಟ ಇದ್ರು, ಇನ್ನೆಲ್ಲ ತುಂಬ ಹೇಳುವಂಥದ್ದು ಏನಿಲ್ಲ, ಏನಿದ್ರು ಇನ್ನು ತನಿಖೆ ಆಗಬೇಕು. ಪೊಲೀಸರ ಕೈಯಲ್ಲಿದೆ, ಯಾರು ನಮ್ಮ ಕೈಯಲ್ಲಿ ಏನಿಲ್ಲ, ಯಾರ ಕೈಯಲ್ಲಿ ಏನಿಲ್ಲ. ಪೊಲೀಸ್ ಎನ್ಕ್ವೈರಿ ಮಾಡ್ಬೇಕಷ್ಟೇ. ಈಗ ಪೊಲೀಸ್ ಎನ್ಕ್ವೈರಿ ಮಾಡುವಂತೆ ಈಗ ಪರಿಹಾರ ನಾವೇನು ಹೇಳೋಕ್ಕಾಗಲ್ಲ, ಯಾಕೆ ನಮ್ಗೆ ಅದ್ರ ಬಗ್ಗೆ ಏನು ಏನು ಗೊತ್ತಿಲ್ಲ, ಅದನ್ನು ಗೊತ್ತಿಲ್ಲ, ನಾವೇನು ಹೇಳೋಕ್ಕಾಗಲ್ಲ. ಇನ್ನೇನಿದ್ರು ಅವ್ರೇ ಮಾಡ್ಬೇಕಷ್ಟೇ. ಸರ್, ಇದು ಕಾನೂನು ಕೈಗಳಿಂದ ಏನು ಕೈಗೊಳ್ಳಿ? ಅದೇ ನಿನ್ನೆ ಕೂಡ ಹೇಳಿದ್ರಲ್ಲ, ಯಾಕಂದ್ರೆ ಯಾರ ಇರ್ಬೋದು ಇರ್ಲಿಕ್ಕಿಲ್ಲ, ಅವ್ರು ನೇರವಾಗಿ ಮಾಡಿರ್ಬೋದು ಅದು ಇರ್ಬೋದು, ಒಂದೇ ಪರಿಹಾರ ಅಂದ್ರೆ ಪೊಲೀಸ್ ತನಿಖೆ ನಾವು ಮಾಡ್ಲಿಕ್ಕಾಗಲ್ಲ. ನಮ್ಮ ಕಡೆ ನಾವೇನು ಸಾಕ್ಷಿ ಆಧಾರ ನೋಡಿಲ್ಲ, ಏನಿದ್ರು ಪೊಲೀಸ್ ತನಿಖೆ ಮಾಡಬೇಕು, ಸತ್ಯಾಂಶ ಮಾಡಬೇಕಷ್ಟೇ. ನಮಗೆ ರಮೇಶ್ ಜಾರಕಿಹೊಳಿ ಯಾರು ಮಾತು ಕೇಳಿಸ್ತಿ ಅಂದಂಗಿಲ್ಲ, ಕೇಳೋಲ್ಲ. ಈಗ ಸುಮ್ಮನೆ ನಾವು ಕುಟುಂಬದ ಒಂದೇ ಅಂತ ಹೇಳೋಕ್ಕಾಗಲ್ಲ. ಗೋಕಾಕದಲ್ಲಿ ಪರಿಸ್ಥಿತಿ ಏನಿದೆ, ಯಾರು ನಡೆಸ್ತಾರೆ ಗೋವಾ ಜಾರಕಿಹೊಳಿ ಕುಟುಂಬ ಗೊತ್ತಿದೆ. ಇನ್ನು ಹೇಳಿಸುವಂಥ ಯಾವುದು ಅಂತ ವಾತಾವರಣ ಇಲ್ಲ. ಅವ್ರು ಇಂಡಿಪೆಂಡ್ ಆಗಿದ್ದಾರೆ, ಇಂಡಿಪೆಂಡ್ ನಡೆಸ್ತಾರೆ. ನಾವು ಕೂಡ ನಮ್ಮ ಪಕ್ಷ ಇಂಡಿಪೆಂಡ್, ನಮ್ಮ ವಿಚಾರ ಕೂಡ ಇಂಡಿಪೆಂಡ್ ಅದಾವ. ಅವ್ರಿಗೆ ಯಾರು ಮಾತು ಕೇಳಿದ್ರೆ ಹೇಳ್ತಿದ್ದೆ, ಕೇಳುವಂಥ ಸ್ಟೇಜ್ನಾಗಿಲ್ಲ ಅವರು. ಅಂಗಿ ಮಾತು ಕೇಳಿಬಿಟ್ರೆ ಯಾರು ಕೇಳೋ ಪರಿಸ್ಥಿತಿ ಒಳಗೆ ಅವ್ರಿಗೆ ಇಲ್ಲ. ಇನ್ನು ಯಾರು ಯಾರು ಜನರು ಕೇಳೋ ಮಾತು ಕೇಳಲ್ಲ, ಯಾರು ಹಿರಿಯರ ಮಾತು ಕೇಳಲ್ಲ. ಹೀಗಾಗಿ ಹೇಳುವಂಥ ಸನ್ನಿವೇಶ ಗೋಕಾಕದಲ್ಲಿ ಇಲ್ಲ, ಇದ್ರೆ ಹೇಳ್ತಿದ್ವಿ. ಆ ಪರಿಸ್ಥಿತಿ ಇಲ್ಲ. ಇಂಥ ಊರಿನಲ್ಲಿ ಇದಾವ, ಫ್ಯಾಬ್ರಿಕೇಟ್ ಮಾಡಿದ್ದು ಸಾಕಷ್ಟು ಅದ. ಎರಡೂ ರೀತಿಯಿಂದ ಆಗಿದ್ದವು. ದೇಶದಲ್ಲಿ ಕಳೆದ 30 ವರ್ಷಗಳಿಂದ ನಡೀತಾ ಇದೆ, ಸಿಡಿ ಪ್ರಕರಣ, ವಿಡಿಯೋ ಪ್ರಕರಣ, ತಂಗಿ ಬರ್ತಾನೆ ಇರ್ತಾರೆ. ಆದರೆ ಅದನ್ನು ಲ್ಯಾಬ್ರೇಟರಿಯಲ್ಲಿ ಅದಕ್ಕೆ ಲ್ಯಾಬ್ನಲ್ಲಿ ಟೆಸ್ಟ್ ಆಗಬೇಕು, ಅದರದೇ ಅಂಥ ಸಿಸ್ಟಮ್ ಇದೆ. ಅದಕ್ಕೆ ಹೇಳಿದ್ರು ನಾವು ಪೊಲೀಸರನ್ನ ಮಾಡಬೇಕು, ಅದೇ ಕಳಿಸ್ಬೇಕಂದಿಲ್ಲ ತನಿಖೆಗೆ. ಅದು ಊರಿದ್ನೆಲ್ಲ ತಪ್ಪೇಕಂತ ಅವ್ರ ಸರ್ಟಿಫಿಕೇಟ್ ಕೊಡಬೇಕು, ನಂತರ ಅದಕ್ಕೆ ಬಂದೇ ಬರ್ತೈತೆ. ಯಾಕೆ ಪೊಲೀಸರಲ್ಲಿ ನೋಟಿಸ್ ಕೊಟ್ಟು ಕರ್ಸ್ಕೋಬೇಕು ಅವ್ರನ್ನ, ಯಾಕಂದ್ರೆ ಅವ್ರ ಹೇಳಿಕೆ ಭಾಳ ಮುಖ್ಯ. ಯಾರು ಕಂಪ್ಲೇಂಟ್ ಕೊಟ್ಟರು ಕೂಡ ಹೇಳಿಕೆ ಕೊಡ್ಲಿಕ್ಕೆ ಈಗಾಗಲೇ ಅವ್ರ ಮುಂದೆ ಬಂದು ಹೇಳಿಕೆ ಕೊಟ್ಟಾಗ ಅದಕ್ಕೆ ಮಹತ್ವ. ಅದೇ ಅವ್ರು ಯಾವ ರೀತಿ ಕೊಡ್ತಾರೆ ಅದ್ರ ಮ್ಯಾಗೆ ಡಿಪೆಂಡ್. ಸಾರ್ವಜನಿಕ ಏನಿಲ್ಲ, ಇಂಥ ಘಟನೆಗಳ ಆಗಬಾರ್ದು. ಯಾವುದೇ ಪಕ್ಷ ಯಾವುದಿದ್ರು ಕೂಡ ಆಗಬಾರ್ದು, ಬೀದಿಗೆ ರಸ್ತೆಗೆ ತರಬಾರ್ದು ಅಂತವ್ರಿಗೆ. ಸೊ ಏನಿದ್ರೆ ನೇರವಾಗಿ ಕಂಪ್ಲೇಂಟ್ ಕೊಡಬೇಕು ಅಥಾರಿಟಿಗೆ, ಅದಕ್ಕೆ ಸಂಬಂಧಪಟ್ಟ ಅಥಾರಿಟಿ ಇದೆ, ಅವ್ರಿಗೆ ಅವ್ರ ಕೂಡ ಎನ್ಕ್ವೈರಿ ಮಾಡಲಿಕ್ಕೆ ಕೊಡಬೇಕು. ಅದಕ್ಕೆ ಸರಿಯಾದ ವೇದಿಕೆ ಪೊಲೀಸಿಗೂ ಅಥವಾ ಇನ್ನಾರಿಗೂ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ತನಿಖೆ ಮಾಡಿಸಿ ಇವ್ರಿಗೂ ಕೊಡಲಿಕ್ಕೆ ಅವಕಾಶ ಇದೆ, ಅವರು ಬೋಗಸ್ ಅಂತ ಅವ್ರಿಗೂ ಕೊಡ್ಲಿಕ್ಕೆ ಇಬ್ಬರಿಗೂ ಅವಕಾಶ ಇದೆ. ಅದರಲ್ಲಿ ಅವರು ಕೊಡ್ಬೋದು, ಹಿಂಗೆ ಮಾಡಿದಾರಂತ, ನಮ್ಮ ಮಿಸ್ಯೂಸ್ ಮಾಡ್ಯಾರಂತ, ಇಲ್ಲ ಈ ಬೋಗಸ್ ಕ್ರಿಯೇಟ್ ಮಾಡಿದ್ದಾರೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಅವ್ರಿಗೂ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಇಬ್ಬರು ಪೊಲೀಸಿಗೆ ಹೋಗೋದು ಒಂದೇ ಪರಿಹಾರ, ಅವಕಾಶ ಇದೆ ಕಾನೂನಲ್ಲಿ. ಆದರೆ ಇದು ಅಂತಿಮ ಆಗಬೇಕು, ಅದು ತನಿಖೆ ತನಿಖೆ ಅಂತಿಮ ಆಗದೆ ಅವ್ರಿಗೆ ಮಾಡಲಿಕ್ಕಾಗಲ್ಲ, ತನಿಖೆ ಅಂತಿಮ ಆಗಬೇಕು. ಆ ವರದಿ ಮೇಲೆ ಇವರಿಗೆ ಅಧಿಕಾರ ಬರ್ತೈತೆ. ಯಾಕೆ ಇನ್ನೂ ಅದು ಏನಂತ ಯಾರು ಗೊತ್ತಿಲ್ಲ, ಯಾರ ಮ್ಯಾಗೆ ಬರ್ತೈತೆ ಗೊತ್ತಿಲ್ಲ. ಸೊ ಅದಾದಮೇಲೆ ಅಂತಿಮ. ಇಲ್ಲ, ನಮ್ಗೆ ತೊಂದರೆ ಆಗ್ತೈತಿ. ಈಗ ಅದು ವೈಯಕ್ತಿಕ ಆಗಿರುವಂತ ಕೆಲಸ ಇಡೀ ಕುಟುಂಬ ಜವಾಬ್ದಾರಿ ಯಾಕೆ ಬರುತ್ತೆ, ಅದೇನಿದೆ ಜವಾಬ್ದಾರಿ ಅನ್ನೋದು ಏನಿಲ್ಲಲ್ವ. ಈಗ ಯಾರೋ ಇಂಡಿವಿಜುವಲ್ ಮಾಡಿದ್ದನ್ನ ನಾ ಮಾಡಿದ್ದನ್ನ ಇಡೀ ಕುಟುಂಬಕ್ಕೆ ಬಾಧ್ಯಸ್ಥ ಮಾಡ್ಲಿಕ್ಕೆ ಆಗೋಲ್ಲ.
ಅದು ಯಾರು ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಇಡೀ ಕುಟುಂಬಕ್ಕೆ ಸಂಬಂಧ ನಿನ್ನ ಕೂಡ ಹೇಳಿದ್ದೀನಿ ಕುಟುಂಬಕ್ಕೂ ಅದಕ್ಕೂ ಸಂಬಂಧ ಇಲ್ಲ ವ್ಯಕ್ತಿಗಳ ವಿಚಾರ ಏನ್ ಮಾಡಲೇಬೇಕು ಯಾಕಂದ್ರೆ ಅವ್ರದ್ದು ಡ್ಯೂಟಿ ಅದು ಅದು ಸತ್ಯ ಸತ್ಯಾಂಶ ತಿಳ್ಕೊಳ್ಳಿಕ್ಕೆ ಅವ್ರು ಬರದೇ ಇದ್ರೆ ಕಂಪ್ಲೇಂಟ್ದಾರು ಇನ್ನು ಗೌರ್ಮೆಂಟ್ ಅವರೇ ನಿನ್ನ ಕೂಡ ಮಾಡಿಸ್ಲೇಬೇಕು ಇನ್ನು ಯಾರು ಕೊಡ್ತಾರೆ ಬಿಡ್ತಾರೆ ಪ್ರಶ್ನೆ ಇಲ್ಲ ಈಗೆಲ್ಲ ಅದು ಪಬ್ಲಿಕ್ ವಿಷಯ ಆಗಿದೆ ಅದು ಈಗ ಹೋಯ್ತು ಅದು ರಮೇಶ್ ಜಾರಕಿಹೊಳಿ ಯಾರು ಯಾರು ಕಂಪ್ಲೇಂಟ್ ಕೊಟ್ಟರು ಲೀಡಿ ಯಾರು ಅನ್ನೋದಿಲ್ಲ ಈಗ ಅದು ಪಬ್ಲಿಕ್ ವಿಷಯ ಆಗಿದೆ ಹೀಗಾಗಿ ಸರ್ಕಾರ ಜವಾಬ್ದಾರಿ ಅದು ಅದನ್ನು ಸಂಪೂರ್ಣವಾಗಿ ಜನರಿಗೆ ತಿಳಿಸುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ಮಾಡಬೇಕು ಅವ್ರು ತನಿಖೆ ಮಾಡಬೇಕು.